ಧರ್ಮ ಅಂದ್ರೆ ಏನು? ಆಲ್ ಅಡ್ಮಿನಿಸ್ಟ್ರೇಟಿವ್ ಆಕ್ಟ್ಸ್ ಆರ್ ಧರ್ಮ. ಎಲ್ಲರಿಂದ ಎಲ್ಲಾ ಕಾಲದಲ್ಲಿ ಸ್ವೀಕಾರಾರ್ಹವಾದಂತಹ ವಿಚಾರಗಳು ಧರ್ಮ ಅಂತ ಹೇಳಿದೆ. ಆಲ್ ಇನ್ಅಡ್ಮಿನಿಸ್ಟ್ರೇಟಿವ್ ಆಕ್ಟ್ಸ್ ಆರ್ ಅಧರ್ಮ ಅಂತ ಹೇಳಿದೆ. ಇದು ಸಂವಿಧಾನ ಅಂದ್ರೆ ಏನು? ಸಂವಿಧಾನ ಅಂದ್ರೆ ಭಗವಂತನನ್ನು ಗಾಡ್ ಅಂತ ಹೇಳ್ತೇವೆ. GOD, ಜನರೇಷನ್ ಆಪರೇಷನ್ ಡೆಸ್ಟ್ರಕ್ಷನ್, ಸೃಷ್ಟಿ ಸ್ಥಿತಿ ಲಯ ಅಂತೆ. ಸೃಷ್ಟಿ ಮಾಡುದು ಒಳ್ಳೆಯ ಟು ಕಾನ್ಸ್ಟಿಟ್ಯೂಟಿವ್ ವೆಲ್ಫೇರ್ ಸ್ಟೇಟ್. ಇಲ್ಲಿ JD ನಾಯಕರು, ಸುನೀಲ್ ನಾಯಕರು ಇದ್ದಾರೆ. ಸುಖೀ ಸಮಾಜದ ನಿರ್ಮಾಣಕ್ಕಾಗಿ ಸಂವಿಧಾನ ತಜ್ಞರು ಇರ್ಬೋದು, ಲೆಜಿಸ್ಲೇಟರ್ಸ್ ಇರ್ಬೋದು, ಪಾರ್ಲಿಮೆಂಟರಿಯನ್ಸ್ ಇರ್ಬೋದು, ಚಿಂತನೆಯನ್ನು ನಡೆಸುವುದು, ಅಲ್ಲಿ ಮಾಡಿರ್ತಕ್ಕಂತ ವ್ಯವಸ್ಥೆಯನ್ನು ಸರಿಯಾಗಿ ಪಾಲನೆ ಮಾಡುದು, ಆಪರೇಷನ್ ಸರಿ ಇಲ್ಲದನ್ನು ಡೆಸ್ಟ್ರಕ್ಷನ್ ತೆಗೆದು ಬಿಡುವುದು. ಇದು ಭಗವಂತನ ಕೆಲಸ ಕೂಡ, ಸಂವಿಧಾನದ ಕೆಲಸವೂ ಕೂಡ ಆಗಿದೆ. ಸಂವಿಧಾನ ಅಂದ್ರೆ ಉಪನಿಷತ್ತು ವೇದಾಂತಗಳು ಈ ಜಗತ್ತಿನಲ್ಲಿ ಬದುಕಿಗೆ ಯಾವ ಅವಕಾಶಗಳನ್ನು ಮಾಡಿಕೊಟ್ಟಿದೆ ಅದೇ ಚಿಂತನೆಯನ್ನು ಕೂಡ ಸಂವಿಧಾನ ಮಾಡ್ತಾ ಇದೆ. ಅಲ್ರಿ, ಈ ಸಂವಿಧಾನವನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಆ ಪುಣ್ಯಾತ್ಮರಂತ ಅಂಬೇಡ್ಕರ್ ಇರ್ಬೋದು ಅಥವಾ ಪಟೇಲ್, ರಾಜೇಂದ್ರ ಪ್ರಸಾದ್, ನೆಹರು ಅಂತ ಒಂದು 25 ಜನ 2 ವರ್ಷ 11 ತಿಂಗಳು 18 ದಿವಸ ಇಡೀ ವಿಶ್ವ ಸುತ್ತಿದ್ದಾರೆ. ಅಮೆರಿಕ, ಲಂಡನ್, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್, ಬ್ರಿಟನ್, ಎಲ್ಲಾ ಕಡೆಗಳಲ್ಲಿ ಆ ದೇಶದಲ್ಲಿ ಯಾವ ರೀತಿಯ ಪ್ರಜಾ ಆಡಳಿತ ನಡೀತದೆ, ಸುಖಿ ಸಾಮ್ರಾಜ್ಯ ಹೇಗೆ ಇರಬೇಕೆಂಬ ಚಿಂತನೆ ನಡೆಸಿ ದೊಡ್ಡ ಒಂದು ಬುಕ್ ಅನ್ನು ತಯಾರು ಮಾಡಿದ್ರು. ಸ್ವಾತಂತ್ರ್ಯ ಬಂತು 1950 ಜನವರಿ 26 ನಮ್ದೇ ಪ್ರಜಾರಾಜ್ಯ, ನಮ್ದೇ ಸಂವಿಧಾನ, ನಮ್ದೇ ಕಾನೂನು ನಿಮಗೆ ಮಾಡಿಕೊಟ್ಟು. ಕಾಲಕ್ರಮೇಣ ಬಂದಾಗ ದೇಶದಲ್ಲಿ ತಾರತಮ್ಯಗಳು ಕಾಣಲ್ಪಟ್ಟವು. ಈ ರಿಸರ್ವೇಷನ್ ನ ಇತಿಹಾಸ ಪ್ರಾರಂಭ ಆಗೋದು ನನ್ನ ನೆನಪಿನಲ್ಲಿ ದೊಡ್ಡ ಇತಿಹಾಸ 1779 ಜನವರಿಯಲ್ಲಿ ಮಂಡಲ್ ಕಮಿಷನ್ ಅಂತ ಜಾರಿಗೆ ಬಂತು. ಪ್ರಪ್ರಥಮವಾದಂತಹ ಜನತಾ ಸರ್ಕಾರ, ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಇಡೀ ದೇಶದಲ್ಲಿ ಮಂಡಲ್ ರವರ ನೇತೃತ್ವದಲ್ಲಿ ಒಂದು ಕಮಿಷನ್ ಆಯೋಗ ಮಾಡಿ ತನಿಖೆ ಮಾಡಿ ಎಷ್ಟು ಜನ ಹೇಗಿದ್ದಾರೆ ಅಂತ ತಿಳ್ಕೊಂಡು ಬಂದಿಂತ. ಅದು 1779 ಜನವರಿಯಿಂದ 1980 ಡಿಸೆಂಬರ್ ವರೆಗೆ 2 ವರ್ಷ ನಡೀತು ಸಮೀಕ್ಷೆ ಇಡೀ ದೇಶದಲ್ಲಿ. ಆವಾಗ ಅದು ರಿಪೋರ್ಟ್ ಏನ್ ಕಟ್ಟುತ್ತೆ, 3743 ಅತಿ ಹಿಂದುಳಿದ ಜಾತಿ ಜನಾಂಗ ಇದ್ದಾರೆ. ಸುಮಾರು 6000 ಜಾತಿಯಲ್ಲಿ 3743 ತೀರಾ ಹಿಂದುಳಿದ, ಸುಮಾರು 52% ದೇಶದಲ್ಲಿ ಹಿಂದುಳಿದ ವರ್ಗ ಇದೆ ಅಂತ ರಿಪೋರ್ಟ್ ಕೊಟ್ಟಿತ್ತು. ಅದೆಲ್ಲ ರಿಪೋರ್ಟ್ ಯಾವ ಆಧಾರದಲ್ಲಿ? ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ನಾನು ದುಡ್ಡಿಲ್ಲ ಬಡವ, ನನಗೆ ರಿಸರ್ವೇಷನ್ ಕೊಡಿ, ನಾನು ಎಷ್ಟೋ ಸಲ ತಮಾಷೆ ಹೇಳಿಕೊಂಡು ಕಡಲೆಕಾಯಿ ಅದು ಏನದು? ಅದರ ಮೀಸಲಾತಿಯ ಸಮೀಕ್ಷೆ ಅಂದ್ರೆ ಒಂದು ಜನಾಂಗೀಯ ವ್ಯವಸ್ಥೆಯಲ್ಲಿ, ಅದು ನಾಗಾಲ್ಯಾಂಡ್ ಇರ್ಬೋದು, ಮೇಘಾಲಯ ಇರ್ಬೋದು, ಅಸ್ಸಾಂ ಇರ್ಬೋದು, ಸಿಕ್ಕಿಂ ಇರ್ಬೋದು, ಹಿಮಾಚಲ ಇದು, ಗುಡ್ಡೆಕಾಡಿನಲ್ಲಿ ನಿಮ್ಮ ವರ್ಗಗಳು ಅತಿ ಶೋಷಿತರಾಗಿ ವಂಚಿತರಾಗಿ ಆರ್ಟಿಕಲ್ 14 ಮತ್ತು 15 ಇದೆ. ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತಾ ಆರ್ಟಿಕಲ್ 14 ಇಡ್ತು, ಸಮಾನತೆಯನ್ನು ಸಾರಿ. 15 ಏನಿತ್ತು? ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್, ರೇಸ್, ರಿಲಿಜಿಯನ್ ಅಂಡ್ ಕಮ್ಯುನಿಟಿ ಅಂತ ಇತ್ತು. ಆ ಕಡೆ ಬಂದಾಗ ಇವ್ರಿಗೆ ಆಯ್ತು, ಏನ್ರಿ ಇದು, ನಮ್ಮ ವ್ಯವಸ್ಥೆಯಲ್ಲಿ ಬಹಳಷ್ಟು ಜನ ಹಿಂದೆ ಬಿದ್ದಿದ್ದಾರೆ, ಅವರಿಗೆ ಮಾರ್ಕ್ ಇಲ್ಲ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕ ಇದ್ದಾರೆಲ್ಲ. ಮತ್ತೆ ಸರ್ಕಾರಕ್ಕೆ ಹೋಯ್ತು, ಸರ್ಕಾರ ಬಿದ್ದೋಯ್ತು, ಮತ್ತೆ ಬಂತು ನರಸಿಂಹರಾವ್ ಸರ್ಕಾರ. ನೋಡಿ, ಅಲ್ಲಿ ಕೂಡ ಒಂದು ತುಂಬಾ ಜೋಕ್ ಆಗ್ತದೆ. ಅದು ಕೂಡ ಸಮೀಕ್ಷೆ ಮಾಡಿತು, ನಮ್ಮಲ್ಲಿ ಮೇಲ್ವರ್ಗದಲ್ಲಿ ಇರತಕ್ಕಂತ ಶ್ರೀಮಂತರಲ್ಲದವರಿಗೆ 10% ಕೊಡಿ ಅಂತ ಹೇಳ್ತು. ಮೇಲ್ವರ್ಗದಲ್ಲಿ ಇರತಕ್ಕಂಥವ್ರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಲ್ಲ, ಆರ್ಥಿಕವಾಗಿ, ಮೇಲ್ವರ್ಗ ಆರ್ಥಿಕವಾಗಿ ಇಲ್ಲದವ್ರಿಗೆ ಕೂಡ 10% ಕೊಡಿ ಅಂತ ಹೇಳ್ತರು. ನಮ್ಮ ಆರ್ಜಿ ನಾಯಕನಂತರು ಕೋರ್ಟಿಗೆ ಹೋದರು, ಅದು ಬರುವುದಿಲ್ಲ ಅಂತ ಹೇಳ್ತು. ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತು. ನೋಡಿ, ಎಷ್ಟು ಇದರ ತೂಗುಯಾನ ಎಷ್ಟು ಸುಂದರವಾಗಿದೆ ನೋಡಿ. ಯಾಕೊತ್ತುಂಟ, ಹಿಂದೆ ಕೂಡ ಇದೇ ನಾಟಕ ಆಗಿದೆ. ನನ್ನ ಸರ್ಕಾರ ಬಂದ್ರೆ ನಿಮ್ಗೆ ರಿಸರ್ವೇಷನ್ ಕೊಡ್ತೇವೆ. ಅಲ್ಲಿ ನಿಂತೋಯ್ತು. ಈ ಕಡೆ ಬಂದ್ರೆ ಸಂವಿಧಾನ ಮುಂದೆ ಹೋದ್ರೆ ಏನಿರ್ತದೆ ನಮಗೆ? Article 31 ಎಗ್ರಿಗೋರಿಯಲ್ ರೈಟ್ಸ್ ಅಂತ ಇರ್ತದೆ. ನಿನಗೆ ಭೂಮಿ ಎಷ್ಟು ಇರ್ಬೋದು, ನಿಮ್ಮ ಭೂಮಿಗಳ ರಕ್ಷಣೆಯನ್ನು ಬೇರೆ ಬೇರೆ ರೈಟ್ ಅನ್ನು ಇದೆ. ಮತ್ತೆ Article 2 ಅಲ್ಲಿ ಬರ್ತದೆ, Schedule 9, ಎಲ್ಲರಿಗೆ ಗೊತ್ತುಂಟು. ಅದೇನೆಂದ್ರೆ ನಮ್ಮ ಕಾನೂನನ್ನು ಭದ್ರವಾಗಿ ಇಡತಕ್ಕಂತ ಡಬಲ್ ಲಾಕರ್ ಒಂದು ಗೋಡ್ರೇಜ್ ಅಂತ ಹೇಳ್ಬೋದು. Schedule 9 ಮೊನ್ನೆ ಯಾರೋ ಸ್ವಾಮಿಗಳು ಹೇಳ್ತಾರೆ, ನಮಗೆ Schedule 9 ಸೇರಿಸಿ ಅಂದ್ರೆ ಅನ್ಆಪರೇಟಿವ್ ಪಾರ್ಟಿ, ಇನ್ಆಪರೇಟಿವ್, ಅದು ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಕಾನೂನನ್ನು ವಿನಾಕಾರಣ ಯಾರೋ ಬುದ್ಧಿಜೀವಿಯಾಗಿ ಹೊಡೆದಾಕಬಾರ್ದು ಅಂತೆ. ಈಚ್ ಅಂಡ್ ಎವ್ರಿ ಪಾರ್ಟಿ ಇಸ್ ಹ್ಯಾವಿಂಗ್ ಸಮ್ ಎಕ್ಸೆಪ್ಷನ್ಸ್. ನನ್ನ ತೋಟದಲ್ಲಿ ನಾನೇ ಕೈ ಬೀಸುವುದು ಅಂತ ಹೇಳಿದ್ರೆ ಕೈ ಮುರಿದೋಗ್ತದೆ. ನಮಗೆ ಅವಕಾಶಗಳು ಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ.
ಏನ್ ತರ ಮೂರನೇ ಎರಡಂಶದಿಂದ ನಾವು ಮೆಜಾರಿಟಿ ಪಾಸ್ ಮಾಡ್ತೇವೆ ನಮ್ದೇ ಸರ್ಕಾರ ಉಂಟು ಪಾರ್ಲಿಮೆಂಟ್ ನಲ್ಲಿ ಅಲ್ಲಿ ಕೂಡ ಪಾಸ್ ಆಗ್ತ ಅಂತ ಹೇಳಿದ್ರೆ ನಿಮಗೆ ಅದು ಕನಸಿನ ಗಂಟು ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕೋ ನಾನು ಹೇಳಿದಲ್ಲ ಸಂವಿಧಾನ ಇಲ್ಲಿ ನಾವು ಮೂರನೇ ಎರಡಂಶ ಪಾಸ್ ನಮ್ಮ ಜನಸಂಖ್ಯೆ ಇದೆ ಜನಸಂಖ್ಯೆ ಆಧಾರದಲ್ಲಿ ಪ್ರಬಲರಿದ್ದಾರೆ ಇಲ್ಲದ್ರೆ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಹೋಗಬಹುದು ನನ್ನ ಸರ್ಕಾರ ದುರ್ಬಲ ಆಗ್ತಂತ ನಮ್ಮ ಪುಣ್ಯಾತ್ಮರು ಯಡಿಯೂರಪ್ಪರು ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವರು ಅವರನ್ನು ಕನ್ಫ್ಯೂಷನ್ ಮಾಡಿ ಅವರಿಗೆ ನಿದ್ರೆ ಬರದಾಗಿ ಮಾಡಿಬಿಟ್ಟಿದ್ರಿ ಈ ರಾಜ್ಯದ ಜನತೆ ಬೇಸರ ಆಗ್ತದೆ ಒಂದೊಂದು ಸಲ ಎಲ್ಲಾ ಜನರು ಹೋಗಿ ನಮಗೆ ಮೀಸಲಾತಿ ನಮಗೆ ಮೀಸಲಾತಿ ನಮಗೆ ಮೀಸಲಾತಿ ಅಂತ ಈಗ ನಮ್ಮ ಶ್ರೀಪಾದರು ಹೇಳಿದಾಗೆ ನಾವು ಏನು ಗೊತ್ತಿಲ್ಲ ತ್ರಿಪಿಂಡ ದಾನ ನಾವು ಸತ್ತಿದ್ದೇವೆ ಅಜ್ಜ ಸತ್ತಿದ್ದೇವೆ ಅಪ್ಪ ಸತ್ತಿದ್ದೇವೆ ಅಂತ ಹೇಳಿ ಎಲ್ಲ ನಮ್ಮನ್ನು ನಾವು ಸಾಯಿಸಿಕೊಂಡು ಪೀಠದಲ್ಲಿ ಕೊಡ್ತೇವೆ ನೀವು ಹೇಳಬಹುದು ಇಷ್ಟೆಲ್ಲ ನೀವು ಫಿಲಾಸಫಿ ಹೇಳೋದು ಮತ್ತೆ ಯಾಕೆ ಇಲ್ಲಿ ಬಂದ್ರಿ ಅಂತ ಅಲ್ಲಿ ಪ್ರಶ್ನೆ ಬರ್ತದೆ ಈ ದೇಶವನ್ನು ಮೊಘಲರು ಆಳಿದಾಗ ಅಲ್ಲಿ ಕ್ಷೋಭೆ ಆದಾಗ ಶಂಕರಾಚಾರ್ಯ ಬಂದರು ದಶನಾಮಿ ಆಕಾಡಗಳನ್ನು ಮಾಡಿದ್ರು ಜುನ ಆಕಾಡ ಇರ್ಬೋದು ಆಹ್ವಾನ್ ಇರ್ಬೋದು ಅಟಲ್ ಇರ್ಬೋದು ಅಗ್ನಿ ಇರ್ಬೋದು ಅವರು ತ್ರಿಶೀಲ ಇಟ್ಕೊಂಡ್ರು ನಾಗಾಸಾಧುಗಳು ಯಾಕೆ ರಕ್ಷಣೆಗಾಗಿ ಮತ್ತೆ ವಾತಾಪಿ ಇಲ್ಲುವರ ಕಾಲದಲ್ಲಿ ಅಗಸ್ತ್ಯರು ಒಂದು ಸೇನೆಯನ್ನು ನಿರ್ಮಾಣ ಮಾಡಿದ್ರು ಕಾಲಕಾಲಕ್ಕೆ ಶ್ರೀಪಾದ್ರ ಎಲ್ಲಾ ಕಾಲದಲ್ಲಿ ಕೂಡ ಬ್ರಹ್ಮರ್ಷಿಗಳು ಬ್ರಹ್ಮಲೋಕದಲ್ಲಿ ಸಂಸತ್ ನಿರ್ಮಾಣ ಮಾಡ್ತಿದ್ರು ಕೃಷ್ಣನ ಹತ್ರ ಬಂದು ಹೇಳಿದ್ರೆ ನಿನ್ನ ಮಕ್ಕಳು ಸರಿ ಇಲ್ವಾ ಬುದ್ಧಿ ಹೇಳುವಂತೆ ಹಾಗೆ ನಮಗೂ ಕೂಡ ಅಧಿಕಾರ ಇದೆ ನಿಸ್ವಾರ್ಥವಾಗಿ ಬ್ರಹ್ಮಾನಂದ ಯಾವುದೇ ಒಂದು ಜಾತಿಯ ಪರವಾಗಿ ವೇದಿಕೆಯಲ್ಲಿ ಭಟ್ಕಲ್ನಲ್ಲಿ ಮಾತಾಡ್ತಾ ಇಲ್ಲ 360 ಜಾತಿಯ ಕಣ್ಣೀರನ್ನು ಒರೆಸಲಿಕ್ಕೆ ಇಲ್ಲಿ ಬಂದು ಕೂತಿದ್ದಾನಂತೆ ಸರ್ಕಾರ ನೆನಪಿಟ್ಕೊಳ್ಬೇಕು ಆಳತಕ್ಕಂತ ಸರ್ಕಾರ ಜಾತಿಯ ಸಂಖ್ಯಾಬಲ ಉಂಟುತ್ತೆ ಧುಮುಕಿದ್ರೆ ಕುರುಕ್ಷೇತ್ರದಲ್ಲಿ 11 ಅಕ್ಷೋಹಿಣಿ ಕೌರವರು ಇದ್ರು 7 ಅಕ್ಷೋಹಿಣಿ ಇದ್ದಂತ ಪಾಂಡವರು ಗೆದ್ದಿದ್ದಾರಂತೆ ನೆನಪಿಟ್ಕೊಳ್ಳಿ ಸರ್ಕಾರ ಯಾಕೆಂದ್ರೆ ನಾನು ಈ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಬಹಳಷ್ಟು ಸಮಯ ಸಮೀಕ್ಷೆ ನೋಡ್ತಾ ಇದ್ದೇನೆ ನೀವು ದುರ್ಬಲ ಅಂತ ಹೇಳಲ್ಪಟ್ಟವರು ಹಿಂದಿನದವರ್ಗಂತ ಹೇಳಲ್ಪಟ್ಟವರು ಓಟಿನ ಮುಖಾಂತರ ಮೇಲ್ವರ್ಗೆ ಲಾಠಿಯನ್ನು ಕೊಟ್ಟು ಮತ್ತೆ ಬಡಿಸಿಕೊಳ್ತಾ ಇದ್ದೀರಿ ಖೇದಕರವಾದಂತ ವಿಚಾರ ಓಟಿನ ಮುಖಾಂತರ ಓಟ್ ಕೊಡ್ತೀರಿ ಮೇಲ್ವರ್ಗವನ್ನು ಆರಿಸಿಕೊಡ್ತೀರಿ 2% 3% ಇರ್ತಕ್ಕಂತ ನಾಯಕರು ಇರಬಹುದು ಅತಿ ಬುದ್ಧಿವಂತಿಕೆಯಿಂದ ನಿಮ್ಮ ಬೆನ್ನನ್ನು ಸವರಿ ಮತ್ತೆ ಅವರು ನಿಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಇದು ಬೇಸರದ ವಿಷಯ ಬಹಳ ಖೇದಕರವಾದಂತ ವಿಚಾರ ಅದಕ್ಕೆ ನಾವು ಹೇಳ್ತೇವೆ ಓಟಿನ ಲಾಠಿಯನ್ನು ಮುಂದಕ್ಕೆ ಅವರ ಕೈಯಲ್ಲಿ ಕೊಡಬೇಡಿ ಓಟಿನ ಲಾಠಿಯನ್ನು ನೀವು ಅವರಿಗೆ ಕೊಟ್ಟರೆ ನಿಮ್ಮ ಓಟನ್ನು ಅವರಿಗೆ ಆಯುಧವಾಗಿ ಕೊಟ್ಟರೆ ಅದನ್ನೇ ಬಳಸಿ ನಿಮ್ಮ ಮೇಲೆ ನೋಡಿ ಕಾಲಿಟ್ಟು ನಿಲ್ಲಕ್ಕೆ ಅವಸ್ತಾರೆ ಪ್ರಯತ್ನಿಸ್ತಾ ಇದ್ದಾರೆ ಕಾರಣ ಏನು ಅಧಿಕಾರ ಚಾಣಕ್ಯರು ಏನ್ ಹೇಳ್ತಾರೆ ಚಾಣಕ್ಯ ದರ್ಶನದಲ್ಲಿ ಚಾಣಕ್ಯ ಹೇಳ್ತಾರೆ ಒಬ್ಬ ರಾಜನಿಗೆ ಮಂತ್ರಿ ಆಗುವನು ಅವನ ಸಂಬಂಧಿ ಆಗಬಾರದು ಜೂಜೂರಂತ ಆಗಬಾರದು ದುರ್ಬಲನ ಆಗಬಾರದು ಅನಕ್ಷರಸ್ಥ ಆಗಬಾರದು ಅವನು ಸ್ವಾಭಿಮಾನಿಯಾಗಿ ವಿದ್ಯಾವಂತನಾಗಿ ಎಲ್ಲ ಆಯಾಮಗಳನ್ನು ತಿಳಿದಿರತಕ್ಕಂಥ ಒಬ್ಬ ಸಮರ್ಥನನ್ನು ಅವನು ಮಂತ್ರಿಯನ್ನಾಗಿ ಮಾಡಿದ್ರೆ ಅವನ ರಾಜ್ಯಭಾರ ಚೆನ್ನಾಗಿ ನಡೀತದಂತೆ ಈಗ ಹಾಗೆ ನಡೀತಾ ಇದೆಯಾ ತನಗೆ ಯಾರು ಬೆಂಬಲಿಗರಾಗ್ತಾರೆ ತನಗೆ ಯಾರು ನಿಷ್ಠರಾಗ್ತಾರೆ ತನ್ನ ಮಾತನ್ನು ಯಾರು ಹೋಲಿಸ್ತಾರೆ ಅಂತವರಿಗಾಗಿ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಸರ್ಕಾರಗಳು ನಿರ್ಮಾಣ ಆಗ್ತದೆ ಇದು ನಮ್ಮ ದೇಶದ ದೌರ್ಭಾಗ್ಯ ಅಂತ ಹೇಳ್ಬೋದು ಯಾಕೆಂದ್ರೆ ಸರ್ಕಾರ ಅಂದ್ರೆ ಏನು ಟು ಕಾನ್ಸ್ಟಿಟ್ಯೂಟ್ ಎ ವೆಲ್ಫೇರ್ ಸ್ಟೇಟ್ ಒಬ್ಬ ತಾಯಿ ತನ್ನ ಗರ್ಭದಲ್ಲಿರುವಂತಹ ಮಗುವಿಗೆ ಹುಳಿಯಷ್ಟು ಉಪ್ಪೆಷ್ಟು ಖಾರ ಎಷ್ಟು ಬೇಕು ಅಂತ ತಿಳಿದುಕೊಡ್ತಾಳೆ ಆ ಮಗು ಕೂಗುವುದಿಲ್ಲ ಆ ಸಂವೇದನೆಯಿಂದ ಹಾಗೆ ರಾಜನಾದವನು ತನ್ನ ರಾಜ್ಯದಲ್ಲಿ ಯಾವ ಜನಾಂಗಕ್ಕೆ ಸಂವಿಧಾನ ಕೊಡಮಾಡಿದಂತ ಅಧಿಕಾರ ಎಷ್ಟು ಅಂತ ತಿಳ್ಕೊಂಡು ಉತ್ತರಿಸಬೇಕಲ್ರಿ ಇಲ್ಲಿ ಲಿಂಗಾಯತ್ ಸಮಾಜ ಬೊಬ್ಬೆ ಆಗ್ತಾರೆ ಕುರುಬರ ಸಮಾಜ ಬೊಬ್ಬೆ ಆಗ್ತದೆ ವಾಲ್ಮೀಕಿ ಸಮಾಜ ಬೊಬ್ಬೆ ಆಗ್ತದೆ ನಿನಗೂ ಕೊಡೋನಪ್ಪ ನಿನಗೂ ಕೊಡೋನಪ್ಪ ಅಂದ್ರೆ ಏನು ಕಡಲೆಕಾಯಿ ಏನ್ರಿ ಸರ್ಕಾರಕ್ಕೆ ನಮ್ಮ ನೇರ ಸವಾಲು ಕೊಡ್ತಾ ಇದ್ದೇವೆ ಈ ರಾಜ್ಯವನ್ನು ಆಳತಕ್ಕಂತಹ ಸರ್ಕಾರದ ಪ್ರತಿನಿಧಿಗಳಿಗೆ ಸವಾಲು ಕೊಡ್ತಾ ಇದ್ದೇನೆ ನಿಮ್ಗೆ ಯಾರ್ರಿ ಅಷ್ಟು ಅಧಿಕಾರ ಕೊಟ್ಟದ್ದು ಜನ ಬುಸ್ ಕೊಡ್ತಾರೆ ಅಂತ ಹೇಳಿದ್ರೆ ವಿಧಾನಸೌಧ ಮುಂದೆ 500-700 ಕಿಲೋಮೀಟರ್ ಮೆರವಣಿಗೆ ಬರ್ತಾರೆ ಅಂತ ಹೇಳಿದ್ರೆ ಪ್ರಬಲವಾದ ಜನಸಂಖ್ಯೆ ಇರ್ತಕ್ಕಂತಹ ಮಂತ್ರಿಗಳು ಮಹೋದಯರು ನಿಮ್ಗೆ ಬೆಂಗಾವಲಾಗಿ ನಿಂತಿದ್ದಾರೆ ಅಂತೇಳಿಗೆ ಸಂವಿಧಾನ ಏನ್ರಿ ಅದು ನಮ್ಮ ಯಜಮಾನಿಕೆಯಿಂದ ವಂಶ ಪರಂಪರೆಗಿಂತ ಬಂದ ಆಸ್ತಿ ಅಲ್ಲ ರೀ ನಿಮ್ಗೆ ಪಾಲು ಮಾಡಿಕೊಳ್ಳಿಕ್ಕೆ ಅಧಿಕಾರವನ್ನು ಕೊಡ್ಲಿಲ್ಲ ಅದಕ್ಕೆ ಹೇಳಿದೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಕೊಟ್ರಿ ಎಷ್ಟು ಬುದ್ಧಿವಂತ ನೋಡಿ ನಮ್ಮ ಅಂಬೇಡ್ಕರ್ ನೀವು ರಾಜ್ಯಾಂಗದಲ್ಲಿ ಇರ್ತಕ್ಕಂತ ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿ ಇರ್ಬೋದು ಪ್ರಧಾನ ಮಂತ್ರಿಗಳಿರ್ಬೋದು ಕಾರ್ಯಾಂಗದಂತ ಅಧಿಕಾರಿಗಳು ಕೂಡ ತಪ್ಪು ಮಾಡಿದ್ರೆ ಅಂದ್ರೆ ಶುದ್ಧವಾದಂತ ಪ್ಯೂರಿಫೈಡ್ ಫಿಲ್ಟರ್ಡ್ ಜಸ್ಟಿಸ್ ಬರ್ಲಿಕ್ಕೆ ಅಂಡರ್ 226 ಮತ್ತೆ 32 ನಲ್ಲಿ ಅವಕಾಶ ಕೊಟ್ಟಿದೆ ಅದು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಅಪೀಲ್ ಮಾಡ್ಲಿಕ್ಕೆ ನಾವು ಇದನ್ನು ಕಾಯ್ತಾ ಇದ್ದೇವೆ ಇಲ್ಲಿ ಸೇರಿದಂತಹ ಜನಸಂಖ್ಯೆ ಕಮ್ಮಿ ಇರಬಹುದು ಮೆರವಣಿಗೆಯಲ್ಲಿ ಬಂದಂತಹ ಜನಸಂಖ್ಯೆ ಜಾಸ್ತಿ ಇರಬಹುದು ಜನಸಂಖ್ಯೆ ಆಧಾರದಲ್ಲಿ ಆಗಲೇ ಹೇಳಿದೆ ಮಹಾಭಾರತದಲ್ಲಿ 11 ಲಕ್ಷ ಕೌರವರು ಸೋತೋದ್ರು 7 ಲಕ್ಷ ಪಾಂಡವರು ಗೆದ್ರಂತೆ ಹಾಗೆ ನಮಗೆ ಜನಸಂಖ್ಯೆಯ ಬೆಂಬಲ ಮುಖ್ಯ ಅಲ್ಲ ನಮ್ಮ ಜಸ್ಟಿಫಿಕೇಶನ್ ಉಂಟಲ್ವಾ ಅದು ಮುಖ್ಯ ಇವತ್ತು ನಾವು ಯಾವುದನ್ನು ನಾವು ಕೇಳ್ತಾ ಇಲ್ಲ
ಯಥಾಸ್ಥಿತಿ ಕಾಪಾಡಿದೆ ಸರ್ಕಾರ ಇದು ಸೂಕ್ಷ್ಮವಾಗಿ ತಿಳ್ಕೋಬೇಕಂತು. ನಮಗೆ ತುಂಬ ಬೇಸರವು ಮತ್ತೆ ಏನು ಒಂಥರ ಕನ್ಫ್ಯೂಷನ್ ಆಗ್ತಾ ಇದೆ. ಸರ್ಕಾರದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮಂತ್ರಿಗಳೇ ಅವರ ಸಮುದಾಯದ ಸ್ವಾಮಿಗಳನ್ನ ಅವರ ಶಾಸಕರನ್ನ ಕರ್ಕೊಂಡು ಮೆರವಣಿಗೆಯಲ್ಲಿ ಬರೋದು, ನಮಗೆ ರಿಸರ್ವೇಷನ್ ಕೊಡಿ ಅಂತ. ನಿಮಗೆ ಪೆನ್ ಇಲ್ಲ ರೀ, ಕಾಗದ ಇಲ್ಲ ರೀ, ಮೀಟಿಂಗ್ ಮಾಡಿ ಬಂದು ಕಳಿಸಿ ಪಾರ್ಲಿಮೆಂಟ್ಗೆ ಕಳಿಸಿ ಎಷ್ಟಾಗ್ತಂತ ನೋಡೋಣ. ಅಲ್ಲಿ ಕೂಡ ನಾವು ಒಂದು 12 ವರ್ಷ ಸಂವಿಧಾನವನ್ನು ಚೆನ್ನಾಗಿ ಓದ್ಕೊಂಡೇ ಬಂದಿದ್ದೇವೆ, ಸುಮಾರು 40 ವರ್ಷದಿಂದ ವೇದ ಉಪನಿಷತ್ತನ್ನು ಓದ್ಕೊಂಡು ಬಂದಿದ್ದೇವೆ. ಅದಕ್ಕೆ ಅಪಾಚಾರ ಹಾಕ್ಲಿಕ್ಕೆ ನಾವು ಬಯಸುವುದಿಲ್ಲ, ಅಥವಾ ನಮ್ಮ ಸ್ವಾರ್ಥವನ್ನು ಪ್ರತಿಭಟಿಸಲಿಕ್ಕೆ ಇಲ್ಲಿ ಬರಲಿಲ್ಲ. ಆದರೆ ಒಂದು ಸಜ್ಜನರ ಸೌಮ್ಯತೆ, ಸಜ್ಜನರ ನಿಷ್ಕ್ರಿಯತೆ ದುರ್ಜನರ ಏನು ಗೊತ್ತುಂಟ, ಅವರ ಉತ್ತುಂಗಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ಶಾಸ್ತ್ರ ಹೇಳ್ತದೆ. ನಾವು ಸಜ್ಜನರು ಏನು ಮಾತಾಡೋದಿಲ್ಲ ಅಂತೆ. ನಮ್ಮ ಜೀವನದಲ್ಲಿ ಶಿಪಾದ್ರೆ ನಾವು ಹೋರಾಟ ಇಂಥ ಶಬ್ದವನ್ನು ಮಾತಾಡೋದಿಲ್ಲ ಫಸ್ಟ್. ಆದರೆ ಶಂಕರಾಚಾರ್ಯ ಕೂಡ ಆಗೊತ್ತು ಮಾಡಬೇಕಾಯಿತು, ದಶರಾಮಿ ಆಕಾಡಗಳನ್ನು ಮಾಡಿದರು. ಆಮೇಲೆ ಅಗಸ್ತ್ಯರು ಕೂಡ ಇಲ್ವಲ್ರಿಗೆ ಇದಾಗಿ ಒಂದು ಸೈನ್ಯವನ್ನೇ ತಯಾರು ಮಾಡಿದ್ರಂತೆ. ಅದಕ್ಕೆ ಕಾಲಕಾಲಕ್ಕೆ ನಾವು ಕೂಡ ಗುರುಪೀಠದಲ್ಲಿ ಇದ್ದವರು ಕೂಡ ಸಂದೇಶವನ್ನು ಕೊಡುವಂಥ ಅಗತ್ಯತೆ ಇದೆ. ನಾವು ಯಾವುದೇ ಇದಕ್ಕೆ ನಮ್ಮ ಸ್ವಾಭಿಮಾನವನ್ನು ಬಿಟ್ಟು ಹೋಗಲಿಲ್ಲ. ಯಾರು ಹೇಳ್ತಾರು ಸ್ವಾಮಿ ನೀವು ಸರ್ಕಾರದ ವಿರುದ್ಧ ಮಾತಾಡಿದರೆ ಅಥವಾ ಯಾವುದೇ ವ್ಯವಸ್ಥೆಯ ವಿರುದ್ಧ? ಸರ್ಕಾರ ಅಂದ್ರೆ ಏನ್ರಿ, ಇನ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಲ್ವಾ? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ. ಸರ್ಕಾರ ಆಕಾಶದಿಂದ ಬಿದ್ದದ್ದಲ್ಲ. ಆಗ್ಲೇ ನಾನು ಹೇಳಿದೆ, ನೀವು ಓಟು ಕೊಟ್ಟ ಕಾರಣ ಸರ್ಕಾರ ಅಲ್ಲ ರೀ, ಸರ್ಕಾರ ಇನ್ನು ಆಕಾಶದಿಂದ ಬಿಡ್ತದ. ಸರ್ಕಾರವನ್ನು ರಚನೆ ಮಾಡುದು ಯಾಕೆ? ಟು ಕಾನ್ಸ್ಟಿಟ್ಯೂಟಿವ್ ವೆಲ್ಫೇರ್ ಸಿಟಿ, ಸುಖಿ ಸಮಾಜ ನಿರ್ಮಾಣಕ್ಕೆ ಸರ್ಕಾರವನ್ನು ರಚನೆ ಮಾಡುದು. ನಿಮ್ ದೌರ್ಭಾಗ್ಯ, ಓಟು ಕೊಟ್ಟ ಮೇಲೆ 5 ವರ್ಷ ನಂದೇ ದರ್ಬಾರ್ ಅಂತ ಈ ದೇಶ ನಡೀತಾ ಇದೆ. ಅಕೌಂಟೆಬಿಲಿಟಿ ಇಲ್ಲ ಮಂತ್ರಿಗಳಿಗೆ, ನಾವು ಏನು ಮಾಡಿದ್ರು ನಡೆಯುತ್ತದೆ ಎಂಬ ಭಾವನೆ ಬಂದಿದೆ. ಇದಕ್ಕೆ ಕಾರಣ ಏನೆಂದ್ರೆ, ತಾವು ಯಾರೂ ಕೂಡ ತಪ್ಪು ತಿಳ್ಕೋಬಾರದು. ನಮ್ಮ ಅನಿಸಿಕೆ ಶಾಸಕರಾಗಬಹುದು, ಆದರೆ ನಮ್ಮ ಲೆಜಿಸ್ಲೇಟರ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಮಾಡುವವ ಅವನು ಲೀಗಲ್ ಎಕ್ಸ್ಪರ್ಟ್ ಇರಲೇಬೇಕು. ಅವನಿಗೆ ಕಾನ್ಸ್ಟಿಟ್ಯೂಷನ್ ಏನಂದ್ರೆ ಗೊತ್ತಿರಬೇಕು. ಇಟ್ ಈಸ್ ಕಮ್ಸ್ ಅಂಡರ್ ದಿ ಪರಿಯೋಪ್ಲ ಆರ್ ಅಲ್ಟ್ರಾ ವೈರಸ್ ಅಂತ ಗೊತ್ತಿರಬೇಕು. ಇದು ಸಂವಿಧಾನವನ್ನು ಹೊಡೆಯುತ್ತದ ಅಥವಾ ಸಂವಿಧಾನದ ಒಳಗೆ ಇದೆ ಎಂಬ ತಿಳ್ಕೊಳ್ಳುವಂತ ಜ್ಞಾನ ಇರಬೇಕು. ಇವತ್ತು ಹಾಗೆ ಇಲ್ಲ. ಇಲ್ಲಿ 100,000 ಜನ ಸೇರಿಸ್ಬಿಟ್ರೆ ಚಿಂತೆ ಮಾಡಬೇಡ್ರಿ, ನಮ್ಮ 26 ಜನಾಂಗದ ಕುಂಬಾರರು ಅಥವಾ ನಿಮ್ಮ ಯಾರು ಇದ್ದಾರೆ ಇಲ್ಲಿ, ಬೇರೆ ಬೇರೆ ನೇಕಾರರಿದ್ದಾರೆ, ಬಡಗಿಗಳಿದ್ದಾರೆ, ವಿಶ್ವಕರ್ಮರು ಇದ್ದಾರೆ ಅಥವಾ ನಮ್ಮ ಶೇಟ್ಗಳು, ಚಿಂತೆ ಮಾಡಬೇಡ್ರಿ. 100,000 ಜನ ನಾನು ಇದ್ದೇನೆ, ನಿಮಗೆ ರಿಸರ್ವೇಷನ್ ಕೊಡಿಸಿಯೇ ಬಿಡ್ತಂತ. ಏನ್ರಿ ಇದು ಮಕ್ಕಳಾಟಿಗೆ? ಇಂತಹ ಸರಕವನ್ನು ಸರ್ಕಾರ ಯಾವತ್ತೂ ತೆಗೆಯಬಾರದು ಅಂತ ನಾವು ಕೋರ್ತಾ ಇದ್ದೇನೆ. ಮಾಡ್ಲಿಕ್ಕೆ ಆಗುದಿಲ್ಲ. ಸುಳ್ಳು ಭರವಸೆ ಕೊಟ್ಟು ಜನರನ್ನು ಯಾಕೆ ಮತ್ತೆ ಮತ್ತೆ ಅಟ್ರಾಕ್ಷನ್ ಮಾಡಿ ಸಮಸ್ಯೆಗೆ ಬೀಳಿಸ್ಕೊಡ್ತೀರಿ? ಇವತ್ತು ಆದದ್ದೇ ಅಲ್ವಾ, ಕೊಡ್ತೇನೆ ಅಂತ ಅವ್ರು ಅಷ್ಟು ದೂರದಿಂದ ಬರ್ತಾರೆ. ನಿಮ್ಗೆ ನಿಮ್ಗೆ ಕೊಡೋಣ, ನಿಮ್ಗೆ ಕೊಡೋಣ, ನಿಮ್ಗೆ ಕೊಡೋಣ. ನಾನು ಹೇಳ್ತೇನೆ, ಶಾಸಕರುಗಳು, ಕ್ಯಾಬಿನೆಟ್ ಮಂತ್ರಿಗಳು, ಮುಖ್ಯಮಂತ್ರಿಗಳು ದಿಟ್ಟ ನೀನು ಇಲ್ಲದೆ ಇಂಥದ್ದು ಮಾಡಬೇಡಿ ಅಂತ. ಯಾಕೆ ನಿಮ್ಗೆ ಬರುವುದಿಲ್ಲ ಆ ಗಟ್ಟಿತನ? ಆ ಗಟ್ಟಿತನ ಬರದಿದ್ರೆ ಇಂಥ ದೌರ್ಭಾಗ್ಯಕ್ಕೆ ನಾವು ಕಾಲಕಾಲಕ್ಕೆ ಒಳಗಾಗ್ತೇವೆ. ಜನ ಪಾಪ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಸಂವಿಧಾನ ಗೊತ್ತಿದ್ರೆ ಇಲ್ಲಿ, ಎಷ್ಟು ಜನಕ್ಕೆ ರಿಸರ್ವೇಷನ್ ಗೊತ್ತಿದೆ? ನಾನಾಗ ರಿಸರ್ವೇಷನ್ ನಲ್ಲಿ ಯಾರು ಹೇಳಿದ್ರು ನಾವು ಎಸ್ಟಿಗೆ ಹೋಗೋಣ ಅಂತ, ನಾನು ಹೇಳಿದೆ ಹಾಗೆ ಆಗುದಿಲ್ಲ. ನೀನು ಎಸ್ಟಿಗೆ ಹೋದ್ರೆ ಅಲ್ಲಿ ನೀಲಮ್ಮ ವರ್ಸಸ್ ಆಂಧ್ರ ಪ್ರದೇಶ ಒಂದು ಕೇಸ್ ಬರ್ತದೆ. ಒಂದು ಹುಡುಗಿ, ಮೇಲ್ವರ್ಗದ ಹುಡುಗಿ ಒಂದು ಎಸ್ಟಿಯನ್ನು ಮದುವೆ ಆದ್ಲು, ಮದುವೆಯಾಗಿ ಎಂಎಸ್ಸಿಗೆ ಎಕ್ಸಾಮ್ ಕಟ್ತಾಳೆ. ಎಂಎಸ್ಸಿಗೆ ಕಟ್ಟುವಾಗ ನನಗೆ ರಿಸರ್ವೇಷನ್ ಕೊಡಿ ಅಂತೆ. ಏನ್ ಮಾತಾಡ್ತೀಯಮ್ಮ, ರಿಸರ್ವೇಷನ್ ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ರು. ಹಾಗೆ ನೀವು ಇಷ್ಟು ಜನ ಕೂಡ ಎಸ್ಟಿಗೆ ಹೋದ್ರೆ ನಿಮ್ಗೆ ಒಬ್ಬರಿಗೂ ರಿಸರ್ವೇಷನ್ ಸಿಕ್ಕುವುದಿಲ್ಲ, ಬರೆದಿಟ್ಕೊಡಿ. ನಾನು ಹೇಳ್ದಲ್ಲ ಸಂವಿಧಾನ. ಹಾಗೆ ಅವರು ಬರಬೇಕಾದ್ರು ಉಂಟಲ್ವಾ, ನಿಮ್ದು ಯಾವುದೋ ಒಂದು ಜನಾಂಗ ಒಂದು ಗ್ರಾಮದಲ್ಲಿ ಒಂದು ಮೂಲೆಯಲ್ಲಿ ತೀರಾ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೂಲೆಯಲ್ಲಿ ಇದ್ರೂ ಕೊಡ್ಲಿಕ್ಕೆ ಬರುವುದಿಲ್ಲ. ನಿಮ್ಮ ಸಮಾಜ ಎಂಟೈರ್ ಇರಬೇಕು ದೇಶದಲ್ಲಿ. ನಾನು ಹಾಗೆ ಹೇಳಿದಿಲ್ಲ, ಅಸ್ಸಾಂ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಮೇಘಾಲಯ ಇರ್ಬೋದು, ಹಿಮಾಚಲ ಇರ್ಬೋದು, ಅದಕ್ಕೆ ಅನುಸಾರವಾಗಿ ನೋಡಿ. ಅವತ್ತು ಮಂಡಲ್ ಕಮಿಷನ್ ಮಾಡುವಾಗಲೇ 2 ವರ್ಷ ತಗೊಂಡ್ರು. ಇವತ್ತು ನೀವೆಲ್ಲ ನನಗೆ ತುಂಬ ನಿರೀಕ್ಷೆ ಬರುವುದಿಲ್ಲ. ಯಾವುದೇ ಒಂದು ಕಮಿಷನ್ ಅಪಾಯಿಂಟೆಡ್ ಬೈ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆದರೆ ಅವರವರಿಗೆ ಒಬ್ಲಿಗೇಷನ್ ಇರ್ತದಲ್ಲ ಸ್ವಲ್ಪ, ಏನಿರ್ತೀರಿ? ನಾವಾಗಿರುವಾಗ ನಾನು ಜೆ ಡಿ ನಾಯಕರು ಹೇಳಿದೆ, ನೀವು ಲಿಗ್ಯಾಲಿಟಿ ಗೊತ್ತಿರುವವರು, ನಾವು ಗೊತ್ತಿರುವವರು, ಒಂದು ವೇಳೆ ಅಂತಹ ಸಂದರ್ಭಗಳು ಬಂದರೆ ಇಷ್ಟೆಲ್ಲ ನಮ್ಮ ಜಾತಿ ಜನಾಂಗಗಳನ್ನು ಶೋಷಣೆಗೆ ಒಳಪಡಿಸಬೇಕಂತ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ತಗೊಂಡ್ರೆ, ರಾಜ್ಯ ಸರ್ಕಾರವು ರಿಸರ್ವೇಷನ್ ಮಾಡಿ ನಿರ್ಣಯವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ, ಕೇಂದ್ರ ಸರ್ಕಾರವು ತಮ್ಮ ತೀವ್ರತೆಯನ್ನು ಹೆಚ್ಚು ಮಾಡಿ ಮತ್ತೆ ನಾವು ಮಾಡಿದರೆ ಏನಾಗಬಹುದೆಂಬ ಪ್ರಶ್ನೆಯಿಂದ ಅದಕ್ಕೆ ಒಂದು ಅಟೆಸ್ಟ್ ಮೊರೆಯನ್ನು ಕೊಟ್ಟಿದೆ. ಆಗ ನಾವು ಈಗಾಗಲೇ ನಮ್ಮ ವಕೀಲ ಎಲ್ಲ ನಮ್ಮ ಶಿಶುವರ್ಗ 1,000 ವಕೀಲರಿದ್ದಾರೆ, ಅವರು ಮುಂದೆ ಬರ್ತಾವ್ ಅಂತ ಹೇಳಿದ್ರೆ ಅಂತ ಸಂದರ್ಭ ಬಂದ್ರೆ ಬ್ರಹ್ಮ ಅಂದ್ರೆ ನಿಮ್ಮ ಪರವಾಗಿ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಮಾತಾಡುವಂತ ದಿನ ಬರಲೂಬಹುದು, ನನಗೆ ಗೊತ್ತಿಲ್ಲ. ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಂತೆ ಸರ್ಕಾರವನ್ನು ನಾವು ಕೋರ್ತಾ ಇದ್ದೇವೆ.
ಯಾಕೆಂದ್ರೆ ಇದೆಲ್ಲ ನಮ್ಮ ಮಕ್ಕಳ ಊಟದ ಬಟ್ಟಲಿನ ಪ್ರಶ್ನೆ, ಯಾವುದೋ ಒಂದು ವ್ಯಕ್ತಿಯ ರಾಜಕೀಯದ ಪ್ರಶ್ನೆ. ರಾಜಕೀಯ ಒತ್ತು ಬರ್ತದೆ ಹೋಗ್ತದೆ. ಸಂವಿಧಾನ ಹಾಗೆ ಇಲ್ಲ. ನಾನು ಹೇಳಿದಿಲ್ಲ ಭಗವದ್ಗೀತೆ ವೇದ ಉಪನಿಷತ್ತು ಇದ್ದಾಗೆ ಸಂವಿಧಾನ, ಆದರೆ ಆಳ ಮತ್ತೆ ಅದರ ಆದಿ ಮತ್ತೆ ಅಂತ್ಯವನ್ನು ಗೊತ್ತಿಲ್ಲದೆ ನಮ್ಮ ರಾಜಕಾರಣಿಗಳು ಅದನ್ನು ನಗೆಪಾಟಲಿಗೆ ಈಡು ಮಾಡಿದ್ದಾರೆ. ಎಲ್ಲ ಸಂವಿಧಾನ ಸಂವಿಧಾನ ಅಂತೆ, ನಾಟಕ ವೇಷ ಮಾಡುವನು ಸಂವಿಧಾನ ಅಂತ ಹೇಳಿದು, ನಾಲ್ಕನೇ ಕ್ಲಾಸ್ ಕಲಿತವನು ಸಂವಿಧಾನ ಅಂತ ಹೇಳಿದು. ನಾನು ಎಜುಕೇಷನ್ ಅಹಂಕಾರದಿಂದ ಮಾತಾಡುದಿಲ್ಲ. ಸಂವಿಧಾನ ಎಂಬುದು ಬಹಳ ಸೂಕ್ಷ್ಮವಾದದ್ದು, ಅದನ್ನು ನಾವು ಸ್ಟಡಿ ಮಾಡಲಿಕ್ಕೆ ಒಂದಷ್ಟು ದಿವಸಗಳು ಬೇಕಾಗ್ತಂತೆ. ಆಗಿರುವಾಗ ಆ ನಿಟ್ಟಿನಲ್ಲಿ ನಾನು ಆಗ್ಲೇ ಹೇಳಿದೆ, ಯಡಿಯೂರಪ್ಪ ತುಂಬಾ ಒಳ್ಳೆಯವರು, ಪುಣ್ಯಾತ್ಮರು, ಅವರನ್ನೆಲ್ಲ ಸಂಕಷ್ಟಕ್ಕೆ ಈಡು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ 2A ಬರ್ತಕ್ಕಂಥವ್ರು ಅವ್ರನ್ನ ಯಾವುದೇ ಸಂಕಷ್ಟಕ್ಕೆ ಈಡು ಮಾಡುವುದಿಲ್ಲ, ಅವರಿಗೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ. ನಮ್ಮ ಅನ್ನದ ಬಟ್ಟಲಿಗೆ ಕೈ ಹಾಕಿದ್ರೆ ಆಗ ಯಾರನ್ನು ನಾವು ನೋಡುವುದಿಲ್ಲ, ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಡ್ತೇವೆ. ಅಲ್ಲಿ ಒಂದು ಶ್ಲೋಕ ಬರ್ತದೆ ಭಗವದ್ಗೀತೆ, ಆತ್ಮ ಸಂಯಮ ಯೋಗ ಉದ್ದಾರೇದಾತ್ಮನಾತ್ಮನ ಆತ್ಮನಾಮವು ಸಾಧೇತ ಆತ್ಮಯೋ ಆತ್ಮನೋ ಬಂದು ಆತ್ಮಯೋ ರಿಪರಾತ್ಮನ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಉದ್ದಾರೇದಾತ್ಮನಾತ್ಮ ನಮ್ಮ ಆತ್ಮನ ಮೌಸಾದೇತ ಆತ್ಮಯೋ ಆತ್ಮನೋ ಬಂದು ಆತ್ಮಯೋ ರಿಪರಾತ್ಮನ. ನಿಮ್ಮ ಆತ್ಮವನ್ನು ನೀವೇ ಉದ್ಧರಿಸಬೇಕು, ನಿಮ್ಮ ಆತ್ಮಕ್ಕೆ ನೀವೇ ಶತ್ರು, ನೀವೇ ಮಿತ್ರ ಅಂತ. ಆದ್ರೆ ಈಗ ಏನಾಗ್ತಾ ಇದೆ, ನಾನು ಆಗ್ಲೇ ಹೇಳಿದೆಲ್ಲ, ಎಲ್ಲ ಮಂತ್ರಿಗಳಿಗೆ ಗೊತ್ತುಂಟು, ಮುಖ್ಯಮಂತ್ರಿಗಳಿಗೆ ಗೊತ್ತುಂಟು, ನಮ್ಮ ಆಯೋಗದ ಅಧ್ಯಕ್ಷರಿಗೆ ಗೊತ್ತುಂಟು. ಗೊತ್ತಿದ್ರೆ ನೀವು ಗಟ್ಟಿಯಾಗಿ ಯಾಕೆ ಮಾತಾಡುದಿಲ್ಲ ನಮ್ಮ ಪ್ರಶ್ನೆ. ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಗಟ್ಟಿಯಾಗಿ ಮಾತಾಡ್ಲಿಕ್ಕೆ ಯಾರಿಗೆ ನಿಮ್ಗೆ ಹಂಗು ನೋಡಿ, ಇದು ತುಂಬಾ ಸಮಯ ನಡೆಯುವುದಿಲ್ಲ. ವಿ ಕ್ಯಾನ್ ಫೂಲ್ ಸಮ್ ಪೀಪಲ್ ಸಮ್ ಟೈಮ್, ಕೆನಾಟ್ ಫೂಲ್ ಆಲ್ ದಿ ಪೀಪಲ್ ಆಲ್ ಟೈಮ್. ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಜನಕ್ಕೆ ಮೋಸ ಮಾಡ್ಲಿಕ್ಕೆ ಆಗ್ತದೆ, ತುಂಬಾ ಸಮಯದಲ್ಲಿ ತುಂಬಾ ಜನಕ್ಕೆ ಮೋಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಇವತ್ತು ಭಟ್ಕಲ್ನಲ್ಲಿ ಸೇರಿದ ಜನಸಂಖ್ಯೆ ತುಂಬಾ ಅಂತ ಇಲ್ಲದಿದ್ರೂ ಕೂಡ ಜನರ ಹೊಟ್ಟೆಗೆ ಪೆಟ್ಟು ಬಿದ್ದಾಗ, ಅನ್ನಕ್ಕೆ ಪೆಟ್ಟು ಬಿದ್ದಾಗ ಎಲ್ಲವನ್ನು ಮರೆತು ಮತ್ತೆ ಮಾರ್ಗಕ್ಕೆ ಬರ್ತಾರೆ. ಇವತ್ತು ಭಟ್ಕಲ್ನಲ್ಲಿ ನಿಂತ ಜನ ಮತ್ತೆ ವಿಧಾನಸೌಧದ ಮುಂದೆ ನಿಲ್ಲಿಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ. ಅದನ್ನು ಸರ್ಕಾರ ಗಮನದಿಟ್ಟುಕೊಳ್ಬೇಕು. ಅಲ್ಲಿವರೆಗೆ ನಾವು ಮುಟ್ಟುವುದು ಬೇಡ. ಈಗ ಇಲ್ಲಿ ಕೊಟ್ಟಂತಹ ಸಂದೇಶಕ್ಕೆ ನಿಮ್ಮ ತಂಟೆಗೆ ನಾವು ಬರುವುದಿಲ್ಲ, ಯಾವುದೇ ತಕರಾರು ಇಲ್ಲ ಅಂತ ಸರ್ಕಾರ ನಮಗೆ 10-15 ದಿವಸದೊಳಗೆ ಈ ವಿಚಾರದಲ್ಲಿ 2A ಯಾವುದೇ ವಿಚಾರದಲ್ಲಿ ನಾವು ಕೈ ಹಾಕುವುದಿಲ್ಲ ಎಂಬ ಸೂಚನೆಯನ್ನು ಕೊಟ್ಟರೆ ನಮ್ಮ ಎಲ್ಲ ಇದರಿಂದ ನಾವು ಶಾಂತರಾಗ್ತೇವೆ. ಒಂದು ವೇಳೆ ಒಂದಡಿ ಮುಂದೆ ಇಟ್ಟು ಏನು ಮೇಲ್ವರ್ಗ ತುಂಬಾ ಜನಸಂಖ್ಯೆ ಇದೆ, ಆ ಜನಸಂಖ್ಯೆಯಿಂದ ಗೆದ್ದಂತಹ ಅನೇಕ ಶಾಸಕರು ನಮ್ಮ ಸರ್ಕಾರಕ್ಕೆ ಬೆಂಗಾವಲಾಗಿ ನಿಂತಿದ್ದಾರೆ ಎಂಬ ಭಾವನೆಯಿಂದ ಏನು ನಮ್ಮ ಕುರುಕುಲದ ಕುರುಶೇಷನಾದಂತಹ ಧೃತರಾಷ್ಟ್ರನ ನ್ಯಾಯವನ್ನು ಎಲ್ಲಿಯಾದರೂ ಪಾಲಿಸಿದ್ರೆ ಆಗ ನಾವು ಕೃಷ್ಣನ ನ್ಯಾಯವನ್ನು ನಮ್ಮ ನ್ಯಾಯವನ್ನು ನಾವೇ ಪಾಲಿಸಬೇಕಾಗ್ತದೆ. ಭಗವಂತ ಏನ್ ಹೇಳ್ತಾನೆ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭೂತಿ ಭಾರತ ಅಭ್ಯುತ್ತ ರಾಮ ಧರ್ಮಸ್ಯ ತದಾತ್ಮನ ಸೃಜಮ್ಯ, ಅಂತ ಆತ್ಮಗಳನ್ನು ಸೃಜಿಸ್ತೇನೆ ಅಂತ ಹೇಳಿದ. ಈಗ ಇಲ್ಲಿ ಬಂದದ್ದು ಅಂತ ಆತ್ಮಗಳೇ, ವ್ಯವಸ್ಥೆ ದಾರಿ ತಪ್ಪಿದಾಗ, ದಿಕ್ಕು ತಪ್ಪಿದಾಗ, ಟ್ರ್ಯಾಕ್ ತಪ್ಪಿದಾಗ ಅಂತ ಆತ್ಮಗಳನ್ನು ಅದರ ತಿದ್ದುವಿಕೆಗೆ ಅದನ್ನು ಸರಿಪಡಿಸುವಿಕೆಗೆ ನಾನು ಜಗತ್ತಿಗೆ ಕಳಿಸಿಬಿಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ನೋಡಿ, ಈ ನಿಟ್ಟಿನಲ್ಲಿ ನಾವು ಆಗಲೇ ಹೇಳಿದೆವು, ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಗಂಟಾನುಗಟ್ಟಲೆ ಮಾತಾಡಬಹುದು. ಸಂವಿಧಾನದ ಆರ್ಟಿಕಲ್ 340 ಪ್ರಕಾರ ಏನಂದ್ರೆ, ಈ ಇಡೀ ವ್ಯವಸ್ಥೆಯಲ್ಲಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಏನು ಅಂತ ಪರೀಕ್ಷೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಉಂಟು ಆರ್ಟಿಕಲ್ 340 ಪ್ರಕಾರ. 341 ಪ್ರಕಾರ ಎಸ್ಸಿಗಳು ಹೇಗಿದ್ದಾರೆ ನೋಡ್ಕೊಂಡು ಬರಬಹುದು. 342 ಪ್ರಕಾರ ಎಸ್ಟಿಗಳು ಹೇಗಿದ್ದಾರೆ ಅಂತ ತಿಳ್ಕೊಂಡು ಬರಬಹುದು. ಯಾವ ಯಾವ ಜಾಗದಲ್ಲಿ, ಯಾವ ಯಾವ ಗ್ರಾಮದಲ್ಲಿ, ಯಾವ ಯಾವ ಗುಡ್ಡದಲ್ಲಿ ಹೆಂಗಿದ್ದಾರೆ, ಅವರ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹೆಂಗಿದ್ದಂತ ನೋಡಿಕೊಂಡು ಅದರ ಮೇಲೆ ಡಿಸಿಷನ್ ಮಾಡಿಕೊಂಡು, ಎಸೆಸ್ ಮಾಡಿಕೊಂಡು ಅವರು ಸರ್ಕಾರದ ಮುಂದೆ ಅವರ ವರದಿಯನ್ನು ಕೊಡಬೇಕು, ಕಮಿಷನ್ ನೋಡಬೇಕು, ರೆಕಮೆಂಡ್ ಮಾಡಿ ಪಾರ್ಲಿಮೆಂಟ್ಗೆ ಹೋಗಬೇಕು, ಆಮೇಲೆ ಆರ್ಡರ್ ಆಗಿ ಬರಬೇಕು. ಆಮೇಲೆ ಕೂಡ ಇದನ್ನು ನಾವು 9th ಶೆಡ್ಯೂಲ್ಗೆ ಸೇರಿಸಿ ಬಿಡ್ತೇವೆ, ಡಬಲ್ ಲಾಕ್ ಆಯಿತು, ನೀವು ಬಿಮ್ಮು ಬೇಡ ಹಮ್ಮು ಬೇಡ, ಆಗಲೂ ಡಬಲ್ ಲಾಕ್ ಅನ್ನು ಹೊಡಿಲಿಕ್ಕೆ ನಮಗೆ ಸುಪ್ರೀಂ ಕೋರ್ಟ್ ಇದೆ, ಅಲ್ಲಿ ಕೂಡ ಹೊಡಿಬಹುದು, ನೆನಪಿಟ್ಕೋಬೇಕು. 9th ಶೆಡ್ಯೂಲ್ಗೆ ನಾವು ಸೇರಿಸ್ತೇವೆ, ನಮ್ಮ ಕಾನೂನು ಟೈಟ್ ಆಯಿತು, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಮ್ಮ ಕಡೆಗೆ ಇದ್ರೆ ಅಂತ ತಪ್ಪು ಗ್ರಹಿಕೆ ಬೇಡ. ನೀವು ಸಂವಿಧಾನಕ್ಕೆ ಸ್ವಲ್ಪವೂ ಕೂಡ ಅಪಚಾರ ಮಾಡಿದ್ರೆ ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆಗಿರುವಾಗ ನಾವು ಈ ರಾಜ್ಯವನ್ನು ಆಳ್ತಕ್ಕಂತಹ ರಾಜಕಾರಣಿಗಳಿಗೆ ಒಂದು ನಮ್ಮ ಕೋರಿಕೆ ಏನಂದ್ರೆ, ದಯಮಾಡಿ ನೀವು ಜನರನ್ನ ಪ್ಲೀಸ್ ಮಾಡ್ಲಿಕ್ಕೆ ಹೋಗಬೇಡಿ.